ನಮಸ್ಕಾರ. ಇವತ್ತಿನ ವಿಡಿಯೋ ಗರಿಷ್ಠ ಬೆಲೆಯಿಂದ ಅತಿ ಕೆಳಕ್ಕೆ ಜಾರಿದ 18 ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಿಫ್ಟಿ 25,000 ಅಂಕಗಳಿಂದ ಕಡಿಮೆಯಲ್ಲಿ ಕ್ಲೋಸ್ ಆಗಿದೆ. ಅಂದರೆ ನೀವು ಒಟ್ಟಾರೆ ನೋಡಿದ್ರೆ ಕೇವಲ 2-3% ಅವೇ ಫ್ರಮ್ ದಿ ಆಲ್ ಟೈಮ್ ಹೈ. ಆದರೆ ಸುಮಾರಷ್ಟು ಷೇರುಗಳು 52 ಹೈಯೆಸ್ಟಿಂದ ಬಹಳ ಕೆಳಕ್ಕೆ ಜಾರಿವೆ. ಅಂದರೆ ಮಾರುಕಟ್ಟೆ ಹೇಳಿಕೊಳ್ಳುವಷ್ಟು ಜಾರದೇ ಇದ್ರೂ ಕೂಡ ಷೇರುಗಳು ಇಂಡಿವಿಜುವಲ್ ಆಗಿ ಒಂದಷ್ಟು ಕೆಳಗೆ ಬಿದ್ದಿದೆ. ಆದ್ದರಿಂದ ಅಂತಹ ಷೇರುಗಳನ್ನು ಸ್ಟಡಿ ಮಾಡಿ ಅದರಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ಬೆನಿಫಿಟ್ ತಗೋಬೋದಾ, ಈಗೇನಾದರೂ ಇನ್ವೆಸ್ಟ್ ಮಾಡ್ಬೋದಾ ಅಂತೇಳಿ ನಿಮ್ಮದೇ ಆದಂಥ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಯಾಕಂದರೆ ಯಾವುದಾದ್ರೂ ಷೇರು ಜಾಸ್ತಿ ಕೆಳಗೆ ಬಿದ್ದರೆ ಬೌನ್ಸ್ ಬ್ಯಾಕ್ ಆಗುವಂಥ ಸಾಧ್ಯತೆಗಳು ಅತಿ ಜಾಸ್ತಿ. ಸ್ಟಾಕ್ಸ್ ಸಿಗ್ನಿಫಿಕೆಂಟ್ಲಿ ಬಿಲೋ 52 weeks ಹೈ. ಒಂದು ಜಿ ಎಂಟರ್ಟೈನ್ಮೆಂಟ್ 52 ಹೈಯೆಸ್ಟು 300, ಇವತ್ತಿನ ರೇಟು 134 ಮತ್ತು ಪರ್ಸಂಟೇಜ್ ಆಫ್ ಫಾಲ್ ಫ್ರಮ್ 52 weeks ಹೈ -58%. 2 ರಾಜೇಶ್ ಎಕ್ಸ್ಪೋರ್ಟ್ಸ್ 52 ಹೈಯೆಸ್ಟು 423, ಇವತ್ತಿನ ರೇಟು 225 -52%. 3 ರೇಮಂಡ್ 52 ಹೈಯೆಸ್ಟು 3,496, ಇವತ್ತಿನ ರೇಟು 1,999, ಪರ್ಸಂಟೇಜ್ ಆಫ್ ಫಾಲ್ ಫ್ರಾಮ್ 52 weeks ಹೈ -43%. 4 ಹಿಂದೂಸ್ತಾನ್ ಜಿಂಕ್ 52 ಹೈಯೆಸ್ಟು 808, ಇವತ್ತಿನ ರೇಟು 486 -40%. 5 ಪೇಟಿಎಂ 52 ಹೈಯೆಸ್ಟು 998, ಇವತ್ತಿನ ರೇಟು 604 -40%. 6 ಏಂಜಲ್ ಒನ್ 52 ಹೈಯೆಸ್ಟು 3,896, ಇವತ್ತಿನ ರೇಟು 2,414, ಪರ್ಸಂಟೇಜ್ ಆಫ್ ಫಾಲ್ ಫ್ರಾಮ್ 52 weeks ಹೈ -38%. 7 ಸ್ಟಾಕು ಕೊಚಿನ್ ಶಿಪ್ ಯಾರ್ಡ್ 1979 ವರ್ಸಸ್ 1851 -38%. 8 ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ 52 ಹೈಯೆಸ್ಟು 2,834, ಇವತ್ತು 1831 -38%. 9 ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ 52 ಹೈಯೆಸ್ಟು 63, ಇವತ್ತಿನ ರೇಟು 43, ಪರ್ಸಂಟೇಜ್ ಆಫ್ ಫಾಲ್ ಫ್ರಮ್ 52 weeks ಹೈ -32%. 10 IIFL ಫೈನಾನ್ಸ್ 52 ಹೈಯೆಸ್ಟು 683, ಇವತ್ತಿನ ರೇಟು 466, ಪರ್ಸಂಟೇಜ್ ಆಫ್ ಫಾಲ್ ಫ್ರಮ್ 52 weeks ಹೈ -32%. 11 VIP ಇಂಡಸ್ಟ್ರೀಸ್ 723 ವರ್ಸಸ್ 500 -31%. 12 ವೊಡಾಫೋನ್ ಐಡಿಯಾ 52 ಹೈಯೆಸ್ಟು 19, ಇವತ್ತಿನ ರೇಟು 13 -30%. 13 ಷೇರು ಒಲೆಕ್ಟ್ರಾ ಗ್ರೀನ್ ಟೆಕ್ 52 ಹೈಯೆಸ್ಟು 2,222, ಇವತ್ತಿನ ರೇಟು 1,546, ಪರ್ಸಂಟೇಜ್ ಆಫ್ ಫಾಲ್ ಫ್ರಾಮ್ 52 weeks ಹೈ -30%. 14 ನವೀನ್ ಫ್ಲೂರೇನ್ 52 ಹೈಯೆಸ್ಟು 4,724, ಇವತ್ತಿನ ರೇಟು 3,298 -30%. 15 ಇರ್ಕಾನ್ ಇಂಟರ್ನ್ಯಾಷನಲ್ 52 ಹೈಯೆಸ್ಟು 352, ಇವತ್ತಿನ ರೇಟು 246 -30%. 16 ಎಸ್ ಬ್ಯಾಂಕ್ 33 ವರ್ಸಸ್ 23 -30%. 17 ಅದಾನಿ ಪವರ್ 52 ಹೈಯೆಸ್ಟು 896, ಇವತ್ತಿನ ರೇಟು 634 -29%. 18 ಮತ್ತು ಕೊನೆಯ ಷೇರ್ SKF ಇಂಡಿಯಾ 52 ಹೈಯೆಸ್ಟು 7,350, ಇವತ್ತಿನ ರೇಟು 5,258 -28%. ಈಗ ಇವತ್ತಿನ ಈ ವಿಡಿಯೋಗೆ ಒಂದಷ್ಟು ಅಬ್ಸರ್ವೇಷನ್ ಮತ್ತು ಕಮೆಂಟ್ಸ್. 1 ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇಂಡಿಸೀಸ್ ಆಲ್ಮೋಸ್ಟ್ ಲೈಫ್ ಟೈಮ್ ಹೈ ಹತ್ರನೇ ಇದೆ. ಆದರೆ ಸುಮಾರು ಇಂಡಿವಿಜುವಲ್ ಶೇರ್ಸ್ ತಮ್ಮ 52 ಹೈಯೆಸ್ಟಿಂದ ಬಹಳ ಕೆಳಗಿದ್ದಾವೆ. 2 ಈ ಮಾಹಿತಿ ಬಹಳಷ್ಟು ಹೂಡಿಕೆದಾರರಿಗೆ ಉಪಯುಕ್ತವಾಗ್ಬೋದು. ಯಾಕಂತಂದ್ರೆ ಯಾಕೆ ಇದು ಕೆಳಗೆ ಬಂದಿದೆ, ಟೆಂಪರರಿ ರೀಸನ್ಸ್ ಪರ್ಮನೆಂಟ್ ರೀಸನ್ಸ್ ಅಂತ ತಿಳ್ಕೊಂಡ್ಬಿಟ್ರೆ ಆವಾಗ ನೀವು ನಿಮ್ಮದೇ ಆದಂಥ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಆ ಷೇರುಗಳನ್ನು ಮುಂದಿನ ದಿನಗಳಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಮೇಲಕ್ಕೆ ಹೋದಾಗ ಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ಬೋದು. ಈಗ 3 ಅಬ್ಸರ್ವೇಷನ್, ಯಾವುದೋ ಒಂದು ಷೇರು ಸ್ವಲ್ಪ ವೀಕ್ ಆಗಿ ಟ್ರೇಡ್ ಆಗ್ತಾ ಇರ್ಬೋದು. ಕಾರಣ ಏನು ಅಂತಂದ್ರೆ ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಅಥವಾ ಇಂಡಸ್ಟ್ರಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಸೆಂಟಿಮೆಂಟ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಕಮ್ಮಿ ಇರ್ಬೋದು, ಅಥವಾ ಟೆಂಪ್ರರಿ ವೀಕ್ನೆಸ್ ಇರ್ಬೋದು. ಅಲ್ಲದೆ
ಕೆಲವೊಮ್ಮೆ ಯಾವುದಾದ್ರೂ ಒಂದು ಷೇರಿನ ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಆದಾಗ ಜನ ಅದನ್ನ ಕಮ್ಮಿಯಾಗಿ ಪರ್ಚೇಸ್ ಮಾಡ್ತಾರೆ. ನಾಲ್ಕನೇ ಅಬ್ಸರ್ವೇಷನ್, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಲೆಕ್ಟ್ ಮಾಡಿದಂತಹ 18 ಷೇರುಗಳು ಸ್ವಲ್ಪ ಫೇಮಸ್ ಆಗಿರುವಂತಹದ್ದು ಮತ್ತು ಜಾಸ್ತಿ ಟರ್ನ್ ಓವರ್ ಇರುವಂತಹ ಕಂಪನಿಗಳು. ಅದಲ್ಲದೆ ಇನ್ನೂ ಹಲವಾರು ಕಂಪನಿಗಳು ಒಂದಷ್ಟು ಕಮ್ಮಿಯಾಗಿ ಟ್ರೇಡ್ ಆಗ್ತಾ ಇದ್ದಾವೆ ಅಂತಂದ್ರೆ -30% ಹಾಗೆ, ಅವುಗಳನ್ನು ಕೂಡ ನೀವು ಗಮನಿಸಬಹುದು ನಿಮ್ಮದೇ ಆದಂತಹ ರಿಸರ್ಚ್ನಲ್ಲಿ. ಈಗ 5ನೇ ಅಬ್ಸರ್ವೇಷನ್, ಬಹಳಷ್ಟು ಜನಕ್ಕೆ ಒಂದು ತಪ್ಪು ತಿಳುವಳಿಕೆ ಇದೆ. ಮಾರುಕಟ್ಟೆ 52 ಹೈಯೆಸ್ಟು ಅಥವಾ ಅದರ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತಂದ್ರೆ ಇಂಡಿವಿಜುವಲ್ ಶೇರ್ಸ್ ಕೂಡ 52 ಹೈಯೆಸ್ಟು ಅಥವಾ ಅದರ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇರಬೇಕು. ಇದು ನಿಜ ಅಲ್ಲ. ಈಗ 6ನೇ ಅಬ್ಸರ್ವೇಷನ್, ಬಹಳಷ್ಟು ಜನಕ್ಕೆ ಇನ್ನೂ ಒಂದು ತಪ್ಪು ತಿಳುವಳಿಕೆ ಇದೆ. ಯಾವುದಾದ್ರೂ ಷೇರು ಸ್ವಲ್ಪ ಜಾಸ್ತಿ ಕೆಳಗೆ ಬಿದ್ರೆ ಮುಂದಿನ ದಿನಗಳಲ್ಲಿ ಅದು ಪಿಕಪ್ ಆಗಿ ಬೌನ್ಸ್ ಬ್ಯಾಕ್ ಆಗುತ್ತೆ. ಆಗಲೇಬೇಕು ಅನ್ನುವಂಥ ನಿಯಮ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಕಂಪನೀಸ್ ಫಂಡಮೆಂಟಲ್ಸ್ ಅಂಡ್ ದ ಸೆಂಟಿಮೆಂಟ್ ಇನ್ ದ ಮಾರ್ಕೆಟ್. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋನ ನೋಡಿ ಸ್ಟಡಿ ಮಾಡಿ ಅದರಲ್ಲಿ ಯಾವ ಷೇರು ಹೈಯೆಸ್ಟು ಕೆಳಗೆ ಬಿದ್ದಿದೆ ಅಂತ ಪಟ್ಟಿ ಮಾಡಿ ಮತ್ತು ಅದರ ಹೆಸರನ್ನು ನೀವು ದಯವಿಟ್ಟು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಲೈಕ್ ಆನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಒತ್ತದ್ದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.